ಗೆಳೆಯರೇ ನಮಸ್ಕಾರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರೇ, ನಾನಿವತ್ತು ನಿಮಗೆ ಮೈಸೂರು ಊಟಿ ರಸ್ತೆಯಲ್ಲಿರುವಂತಹ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆ ಪ್ರಾಪರ್ಟಿ ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಪ್ರಾಪರ್ಟಿ. ಇದು ಮೈಸೂರು ಊಟಿಯ ಹೈವೇಗೆ ಹೊಂದಿಕೊಂಡಂತಿರುವಂತಹ ಒಂದು ಪ್ರಾಪರ್ಟಿ ಇದು. ನೋಡಿ, ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ. ನೋಡಿ, ಏನು ನೀವು ನೋಡ್ತಾ ಇದ್ದೀರಾ, ಇದು ಮೈಸೂರು ಊಟಿ ಹೈವೇ. ಇದು ಈ ಹೈವೇಗೆ ಈ ಪ್ರಾಪರ್ಟಿ ಹೊಂದಿಕೊಂಡಂತಿದೆ. ತುಂಬ ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಅತ್ಯುತ್ತಮವಾದಂತಹ ಆದಾಯವನ್ನೇ ತಂದುಕೊಡುತ್ತೆ. ಇದು ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಇರುವಂತಹ ಒಂದು ಪ್ರಾಪರ್ಟಿ ಇದು. ಕಮರ್ಷಿಯಲ್ ಬಿಲ್ಡಿಂಗು, ಹೋಟೆಲ್ಗೆ ತುಂಬ ಸೂಟ್ ಆಗುತ್ತೆ ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಇನ್ನು ಈ ಪ್ರಾಪರ್ಟಿ ಏನಿದೆ, ಈಗೇನು ನೀವು ನೋಡ್ತಾ ಇದ್ದೀರಾ ನೋಡಿ, ನಿಮಗೆ ಒಳಭಾಗದಲ್ಲಿ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನೇನಿದೆ ಅಂತ ನೋಡೋದಾದರೆ, ನಿಮಗೆ ಹೋಟೆಲ್ಲು, ಕನ್ವೆನ್ಷನ್ ಹಾಲು, ರೂಮ್ಸು, ಇಷ್ಟೆಲ್ಲವೂ ಇದೆ ಈ ಬಿಲ್ಡಿಂಗಲ್ಲಿ. ಸೊ ಉತ್ತಮವಾದಂತಹ ಆದಾಯವನ್ನಂತೂ ಖಂಡಿತವಾಗಿಯೂ ಗಳಿಸ್ಬಹುದು. ಒನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಊಟಿ ಹೈವೇಲೇ ಈ ಪ್ರಾಪರ್ಟಿ ಇರೋದರಿಂದ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಥರ ನಿಮಗೆ. ಟೂರಿಸ್ಟ್ಗಳು ಪ್ರತಿ ಬಾರಿಯೂ ಬರುತ್ತಾರೆ, ಹೋಗ್ತಾರೆ. ಹಾಗಾಗಿ ಈಗೇನು ನೋಡ್ತಾ ಇದ್ದೀರಾ, ನೀವು ಕನ್ವೆನ್ಷನ್ ಹಾಲ್ ಇದು ನೋಡಿ, ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಇದೆ. ಇದು ಡೈನಿಂಗ್ ಹಾಲ್ ಇದು ನೋಡಿ, ಸಾಕಷ್ಟು ದೊಡ್ಡದಾದಂತಹ ಕನ್ವೆನ್ಷನ್ ಹಾಲು, ಡೈನಿಂಗ್ ಹಾಲ್ನ ಮಾಡಿದ್ದಾರೆ ಹೋಟೆಲ್ ಜೊತೆಗೆ. ಇದು ಕಿಚನ್, ಇದು ಈಗೇನು ನೋಡ್ತಾ ಇದ್ದೀರಾ ನೀವು, ಕಿಚನ್ನು ತುಂಬ ಚೆನ್ನಾಗಿದೆ. ಮತ್ತು ರೂಮ್ಸು ನೋಡಿ, ಎಲ್ಲ ರೂಮ್ಸ್ಗಳು ಸಹ ACಯನ್ನು ಹೊಂದಿರುವಂತಹ ರೂಮ್ಸ್ಗಳೇ ಇದೆ ಇಲ್ಲಿ. ನಾನು ಮುಂದೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಷ್ಟೆಲ್ಲ ರೂಮ್ಸ್ ಇದೆ ಏನು ಅಂತೇಳಿ. ನೋಡಿ, ಇದೇ ಆ ಪ್ರಾಪರ್ಟಿ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಕೂಡ, ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿ, ಆಮೇಲೆ ಈ ಪ್ರಾಪರ್ಟಿಗೆ ಸುತ್ತ ರಸ್ತೆ ಇದೆ ನಿಮಗೆ. ನೋಡಿ, ಮುಂದೆ ಹೈವೇ, ಅಕ್ಕಪಕ್ಕ ರಸ್ತೆ, ಹಿಂದೆ ರಸ್ತೆ. ನೋಡಿ, ಇಂಥ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕನ್ವೆನ್ಷನಲ್ಗೆ ಎಂಟ್ರೆನ್ಸ್ ಇದು. ಇನ್ ಟೋಟಲ್ ಏರಿಯಾ ನೋಡೋದಾದರೆ ಇರೋದು 140x60 feet ಇದೆ ಟೋಟಲ್ ಏರಿಯಾ, ಲ್ಯಾಂಡ್ ಏರಿಯಾ. ಇನ್ ಬಿಲ್ಡಪ್ ಏರಿಯಾ ನೋಡೋದಾದರೆ 123.7x53.7 feet ಬಿಲ್ಡಪ್ ಏರಿಯಾ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಬಂದು 22x120 feet ಇದೆ, ಅದು ಸಿಟ್ಟಿಂಗ್ ಏರಿಯಾ. ಇನ್ ಕಿಚನ್ನು ನಿಮಗೆ 9 ಕಿಚನ್ಗಳು ಬರ್ತದೆ. ಇನ್ನು ಫಸ್ಟ್ ಫ್ಲೋರ್ ಬಂದು 22x10 feet, ಅದರಲ್ಲಿ 10 ರೂಮು ವಿತ್ AC ಮತ್ತು ಗೀಸರ್ ಇದೆ ನಿಮಗೆ ಫಸ್ಟ್ ಫ್ಲೋರಲ್ಲಿ. ಇನ್ನು ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ 22x10 feetನ ರೂಮ್ಸ್ಗಳು 9 ಇದ್ದಾವೆ. ಅದೂ ಸಹ ನಿಮಗೆ ಗೀಸರು ಮತ್ತು AC ಇರುವಂಥದ್ದು, ಅಂದರೆ ಎಲ್ಲವೂ AC ಇರುವಂತಹ ರೂಮ್ಗಳೇ. ಇಲ್ಲಿ ಜನ್ರೇಟ್ರ್ ಕೂಡ ಹಾಕಿದ್ದಾರೆ, 125 kVA ಕೆಪ್ಯಾಸಿಟಿ ಜನ್ರೇಟ್ರ್ ಕೂಡ ಇದೆ. ಅಂದರೆ ನೋಡಿ, ಕಮರ್ಷಿಯಲ್ ಬಿಲ್ಡಿಂಗು, ಎಲ್ಲವೂ ಎಲ್ಲ ಫೆಸಿಲಿಟೀಸು ಇದೆ ಇಲ್ಲಿ. ಇನ್ನು 3rd ಫ್ಲೋರಲ್ಲಿ ಫಂಕ್ಷನ್ ಹಾಲ್ ಇದೆ, ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ. ಪ್ರತಿಯೊಂದು ಫೆಸಿಲಿಟಿನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೀವು ಹೇಗೆ ಅಂದರೆ, ಇನ್ವೆಸ್ಟ್ ಮಾಡೋದು, ಅಲ್ಲಿ ಬರುವಂತಹ ಆದಾಯವನ್ನು ಆರಾಮಾಗಿ ಆನಂದಿಸ್ಕೊಂಡು ಹೋಗೋದು ಅಷ್ಟೇ ಕೆಲಸ, ಬೇರೆ ಇನ್ನೇನು ಕೆಲಸನೇ ಇಲ್ಲ ಇಲ್ಲಿ. ಎಲ್ಲ ಏನೇನು ಬೇಕು ಎಲ್ಲವನ್ನು ಮಾಡಿಬಿಟ್ಟಿದ್ದಾರೆ. ಲಿಫ್ಟ್ ಕೂಡ ಇದೆ, 10 ಜನ ಹೋಗ್ಬೋದು ಒಂದು ಸಲ. ಆ ರೀತಿ ಲಿಫ್ಟ್ ಕೂಡ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ರಾಪರ್ಟಿ. ಇನ್ವೆಸ್ಟ್ ಮಾಡೋರಿಗೆ ಒಂದು ಹೇಳಿ ಮಾಡಿಸಿದಂತಹ ಪ್ರಾಪರ್ಟಿ ಇದು. ಹಾಗಾದರೆ ಗೆಳೆಯರೇ, ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ವಿಡಿಯೋಗೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.